ಅದೇನು ಮೆಕಡೋಮಿಯಾನ ನಿಂಬೆಹಣ್ಣು ಗೊತ್ತಾಗ್ತಿಲ್ಲ, ಆ ಸೈಜ್ ಇದೆ. ಬರಗಾಲದಲ್ಲೂ ಸಹ ಈ ಮೆಕಾಡಮಿಯಾ ಪ್ಲ್ಯಾಂಟ್ ಒಂದು ಮಾತ್ರ ನಳನಳಿಸ್ತಾ ಇದೆ. ನಾನು ಬಂದು ಇಲ್ಲಿ ಕಣ್ಣಾರೆ ನೋಡಿದಾಗ ಒಂದು ಗಿಡದಲ್ಲಿ 2-3 ಕೆಜಿ ಪಕ್ಕ ಸಿಕ್ಕುತ್ತೆ. ಯಾವುದೇ ರೀತಿ ರೋಗ ಇರ್ಬೋದು, ಕೀಟಬಾಧೆ ಯಾವುದು ಕೂಡ ಕಾಣಿಸ್ತಾ ಇಲ್ಲ. ಇಲ್ಲ, 100 ಗಿಡ ಹಾಕಿದೀವಿ ಸರ್ ನಾವು. 100 ನಮ್ಮ ಹತ್ರ ಮದರ್ ಪ್ಲ್ಯಾಂಟ್ಸ್ ಇದೆ, ಪ್ರತಿಯೊಂದರಲ್ಲೂ ಈಲ್ಡಿಂಗ್ ಇದೆ. ಯಾವುದೇ ಕೂಲಿ ಆಳುಗಳ ಅವಲಂಬನೆ ಇಲ್ಲದೇನೆ ಈ ಬೆಳೆನ ನಾವು ಆರಾಮಾಗಿ ಬೆಳಿಬೋದು. ಇದು 3ನೇ ವರ್ಷಕ್ಕೇ ಎಕ್ಸಲೆಂಟ್ ಈಲ್ಡಿಂಗ್ ಸರ್, ಇದು ತುಂಬ ಅದ್ಭುತವಾದ ಈಲ್ಡಿಂಗ್ ಬಂದಿದೆ. ಮುಂದಿನ ಇದೊಂದು ಭವಿಷ್ಯದ ಬೆಳೆ ಅಂತ ನನ್ನ ಅನಿಸಿಕೆ. ಕಡಿಮೆ ನೀರಿದ್ದ ರೈತನು ಕೂಡ ಇದನ್ನ ಬೆಳಿಬಹುದು. ಇದು ತುಂಬಾ ಕ್ರಂಚಿ ಆಗಿರುತ್ತೆ, ಎಲೆ ತುಂಬಾ ಹಾರ್ಡ್ ಇರುತ್ತೆ, ಮತ್ತೆ ಮುಳ್ಳು ಇರುತ್ತೆ. ಹಂಗಾಗಿ ಯಾವುದು ಕುರಿ ಮೇಕೆ ದನ ತಿನ್ನಲ್ಲ ಸರ್. ಮುಖ್ಯವಾಗಿ ಇದನ್ನ ನಾನು ಬೆಳಿಲಿಕ್ಕೆ ಏನು ಕಾರಣ ಅಂದ್ರೆ ಇದು ಇದು ಸ್ಟೋರ್ ಮಾಡಿ ಇಡಬಹುದು. ನ್ಯೂಟ್ರಿಷನ್ ವ್ಯಾಲ್ಯೂ ತುಂಬಾ ಇದೆ, ಹೆಲ್ತ್ ಬೆನಿಫಿಟ್ ಜಾಸ್ತಿ ಇದೆ. ಎಲ್ಲ ಡ್ರೈ ಫ್ರೂಟ್ಸ್ಗಿಂತ ಇದು ವರ್ತ್ ಅಂತಾನೆ ಅನ್ಸುತ್ತೆ. ವರ್ಷಗಟ್ಟಲೆ ಇರ್ಬೋದು, ಕಲ್ಲು ಕಲ್ಲು ಇದ್ದಂಗೆ ಇರುತ್ತೆ ಸರ್. ವೆರಿ ತುಂಬಾ ಹಾರ್ಡ್ ಇರುತ್ತೆ. ಬನ್ನಿ ಎಷ್ಟೊಂದಿದೆ ನೋಡಿ, ಎಷ್ಟೊಂದಿದೆ, ಚೆನ್ನಾಗಿದೆ. ಬೆಳಿಬೋದ ಸರ್ ಎಲ್ಲ ರೈತರು? ಖಂಡಿತವಾಗಿ ಬೆಳಿಬೋದು, ಖಂಡಿತವಾಗಿ ಬೆಳಿಬೋದು. ಗಿಡ ಯಾವುದೇ ರೀತಿ. ನಮಸ್ಕಾರ ಸರ್, ನನ್ನ ಹೆಸರು ರಂಗಸ್ವಾಮಿ ಅಂತೇಳಿ. ನೋಡಿ ಸರ್, ಇದು ಮೆಕಡೋಮಿಯ ಗಿಡ. ಈಗ ಇಂಡಿಯಾದಲ್ಲಿ ಸಾಕಷ್ಟು ಜನ ಕುತೂಹಲದಿಂದ ನೋಡ್ತಾ ಇರೋ ಮೆಕಡೋಮಿಯ ಗಿಡ. ನೋಡಿ ಸರ್, ಇದೇ ಕಾಯಿ. ಹಾಂ, ಇದು ಕಾಯಿ ಯಾವ ಸೈಜ್ ಇದೆ ನೋಡಿ ಸರ್, ಮತ್ತು ಈಲ್ಡಿಂಗು ನೋಡಿ ಸರ್, ಎಲ್ಲಿದೆ ಇಲ್ಲಿದೆ. ಹಾಂ ನೋಡಿ, ಅಲ್ಲಿ ಮೇಲೂ ಇದೆ. ಹಾಂ, ಸುಮಾರು ಈ ಗಿಡ ಒಂದು 2-3 ಕೆ ಜಿ ಅಷ್ಟು ಬಿಟ್ಟಿದೆ. ಇದು 3ನೇ ವರ್ಷದ ಕಸಿ ಮಾಡಿದ ಗಿಡ ಸರ್. ಇದು ಅಂದರೆ ಗ್ರಾಫ್ಟೆಡ್ ಪ್ಲ್ಯಾಂಟ್ಸ್ ಅಂತೇಳಿ. ಹಾಂ, ಇದು ಪ್ರತಿಯೊಂದು ಗಿಡನ ಇದರಲ್ಲಿ ಇದು ಈ ಥರದ್ದು 100 ಗಿಡ ಹಾಕಿದ್ದೀವಿ ಸರ್ ನಾವು. 100 ನಮ್ಮ ಹತ್ರ ಮದರ್ ಪ್ಲ್ಯಾಂಟ್ಸ್ ಇದೆ, ಪ್ರತಿಯೊಂದರಲ್ಲೂ ಈಲ್ಡಿಂಗ್ ಇದೆ. ನೋಡಿ, ಈ ಗಿಡದಲ್ಲೂ ಈಲ್ಡಿಂಗ್ ಇದೆ. ನೋಡಿ, ಇದು ಪಕ್ಕದ ಗಿಡ ನೋಡಿ, ಇದು ಹೇಗಿದೆ ಸೈಜು. ಹಾಂ ನೋಡಿ, ನಟ್ ಸೈಜ್ ಹೆಂಗಿದೆ, ಇಲ್ಲಿದೆ, ಅಲ್ಲಿದೆ ನೋಡಿ, ಇಲ್ಲೂ ಮೇಲಿದೆ. ಹಾಂ, ಒಂದೊಂದು ನಟ್ಸು ನಿಂಬೆಹಣ್ಣಿನ ಸೈಜ್ ಬಂದಿದೆ ನೋಡಿ, ಆ ಬಂಚ್ ಹೆಂಗಿದೆ. ಹಾಂ, ಅದ್ಭುತವಾಗಿ ಬಂದಿದೆ ಸರ್. ಇಲ್ಲಿ ನಾವು ಇಂಡಿಯಾದಲ್ಲಿ ಇದು ಈ ಥರ ಬರಲ್ಲ ಅಂತ ಅಂದ್ಕೊಂಡಿದ್ದೆ. ಇದು 3ನೇ ವರ್ಷಕ್ಕೇ ಎಕ್ಸಲೆಂಟ್ ಈಲ್ಡಿಂಗ್ ಸರ್. ಇದು ತುಂಬ ಅದ್ಭುತವಾದ ಈಲ್ಡಿಂಗ್ ಬಂದಿದೆ. ಈ ಕಸಿ ಗಿಡದಲ್ಲಿ ಇನ್ನೊಂದು ಅಡ್ವಾಂಟೇಜಸ್ ಏನಂದರೆ ನೋಡಿ, ಗಿಡದ ಕ್ಯಾನಪಿ ತುಂಬ ಚೆನ್ನಾಗಿರುತ್ತೆ. ಅದೇ ನಾನು ಎಲ್ಲ ಗಿಡಗಳನ್ನೂ ನೋಡ್ತಾ ಇದ್ದೀವಿ ಸರ್, ಸುಮಾರು ಜಾತಿ ಹಣ್ಣಿನ ಗಿಡಗಳನ್ನು ಇಲ್ಲೆಲ್ಲ ತುಂಬ ಹಾಕಿದ್ದೀರಿ. ಆದರೆ ಈ ಮೆಕಾಡಮಿಯಾ ಗಿಡ ಇಷ್ಟು ಬರ ಪರಿಸ್ಥಿತಿನಲ್ಲೂ ಕೂಡ ನೀರ್ ಸ್ಕೇರ್ಸಿಟಿ ಇದ್ರೂ ಕೂಡ ಈ ವೆಜಿಟೇಟಿವ್ ಗ್ರೋತ್ ಇರ್ಬೋದು, ಮತ್ತೆ ರೀಪ್ರೊಡಕ್ಟಿವ್ ಗ್ರೋತ್ ಇರ್ಬೋದು, ಕಾಯಿ ಬಿಟ್ಟಿರೋದೇ ಇರ್ಬೋದು, ಎಲ್ಲೇನೋ ಉದುರಿಸಿಲ್ಲ ಸರ್. ಎಲ್ಲೇನೋ ಉದುರಿಸಿಲ್ಲ, ಎಲ್ಲೇನೋ ಉದುರಿಸಿಲ್ಲ. ಇದು ಒಂಥರ ಈ ಬರಗಾಲಕ್ಕೆ ಉತ್ತಮವಾಗಿ ರೆಸ್ಪಾನ್ಸ್ ಮಾಡ್ತದೆ. ಇಂಥ ಬರ ಪರಿಸ್ಥಿತಿನಲ್ಲಿ ಇಷ್ಟು ಇಳುವರಿ ಕೊಟ್ಟಿದೆ, ಇಷ್ಟು ಆರೋಗ್ಯವಾಗಿದೆ ಅಂತಂದ್ರೆ ಹೌದು. ಸೊ ವೈಡರ್ ಅಡಾಪ್ಟಿಬಿಲಿಟಿ ಅಂತ ಕರಿತೀವಿ. ಹೌದು, ಎಲ್ಲಾ ರೀತಿಯ ಒಂದು ಭೌಗೋಳಿಕ ಪ್ರದೇಶಕ್ಕೂ ಕೂಡ ಇದು ಬೆಳಿಬಹುದು ಅಂತ. ಹೌದು ಹೌದು, ಇದು ಮತ್ತೆ ಸೂಕ್ತವಾಗಿದೆ ಸರ್. ಇದು ಆಕ್ಚುಲಿ ಮೆಕಡೋಮಿಯಾ ಅಂದ್ರೆ ಇದು ಆಸ್ಟ್ರೇಲಿಯನ್ ನಟ್ ಅಂತಾರೆ. ಓಕೆ, ಮೂಲ ಇದ್ರದ್ದು ಆಸ್ಟ್ರೇಲಿಯಾ. ಆದ್ರೆ ಇಷ್ಟು ದಿವಸ ಯಾಕೆ ನಮ್ಮ ಇಂಡಿಯಾದಲ್ಲಿ ಬೆಳೆದಿಲ್ಲೋ ಯಾರು ಗೊತ್ತಿಲ್ಲ. ಇದನ್ನ ಒಂಥರ ತುಂಬಾ ಎಕ್ಸ್ಪೆರಿಮೆಂಟಲ್ ಆಗಿ ನಾವು ಹೋಗಿ ತಂದು ಇದನ್ನ ಕಸಿ ಗಿಡಗಳನ್ನ ನಾಟಿ ಮಾಡಿದೀವಿ. 100 ಗಿಡನು ಇದೇ ತರ ಅದ್ಭುತವಾಗಿ. ಯಾವುದೇ ರೀತಿ ರೋಗ ಇರ್ಬೋದು, ಕೀಟಬಾಧೆ ಯಾವುದು ಕೂಡ ಕಾಣಿಸ್ತಾ ಇಲ್ಲ. ಇಲ್ಲ, ಇದು ತುಂಬಾ ಹಾರ್ಡ್ ಕ್ಲೈಮೇಟ್ ಅಲ್ಲೂ ತುಂಬಾ ರಫ್ ಇದೆ ಎಲೆ. ಹಂಗಾಗಿ ಇದ್ರದ್ದು ಅಷ್ಟು ಮೇಂಟೆನೆನ್ಸ್ ಬರಲ್ಲ ಸರ್, ತುಂಬಾ ರೋಗ ರುಜಿನ ಕಮ್ಮಿ ಕಾಣ್ತಾ ಇದೆ. ಈ ಸುಮಾರು ಜನವರಿಯಿಂದ ಇಲ್ಲಿ ತನಕ ಕಡು ಬಿಸಿಲು ಇದೆ, ಹೌದು, ಸಿಕ್ಕಾಪಟ್ಟೆ ನೀರಿನ ಅಭಾವ ಇದೆ. ಇದು ಮೇ ತಿಂಗಳು ಸರ್, ಮೇ ತಿಂಗಳಲ್ಲೂ ನೋಡಿ ಅದ್ಭುತವಾಗಿದೆ. ಕ್ವಾಲಿಟಿ ನೋಡಿ ನಮ್ಮದು, ಸೈಜ್ ಎಷ್ಟು ಚೆನ್ನಾಗಿದೆ. ಹಂಗಾಗಿ ಅದ್ಭುತವಾಗಿ ಬರುತ್ತೆ ಇದು. ನಮ್ಮ ದೇಶದಲ್ಲಿ ಈಸಿಯಾಗಿ ಬೆಳಿಬೋದು, ಕಡಿಮೆ ನೀರಿದ್ದ ರೈತನು ಕೂಡ ಇದನ್ನ ಬೆಳಿಬಹುದು. ಬೆಳಿಬಹುದು, ಮತ್ತೆ ಆದಷ್ಟು ಈ ಗ್ರಾಫ್ಟೆಡ್ ಪ್ಲಾಂಟ್ ಹಾಕಿರೋದ್ರಿಂದ ನೋಡಿ, ಇದೊಂದೇ ಗಿಡ ಅಲ್ಲ ನೋಡಿ, ಪಕ್ಕದಲ್ಲಿ ಇನ್ನೊಂದು ಗಿಡ ಇದೆ. ಇದನ್ನು ನೋಡಿ ಸುಮ್ಮನೆ. ಹಾಂ ನೋಡಿ ನೋಡಿ, ಒಂದು ಒಂದು ಬಂಚ್ ನೋಡಿ ಹೆಂಗಿದೆ. ಹಾಂ, ಇದು ತುಂಬ ಚೆನ್ನಾಗಿದೆ ಅಲ್ಲ, ಲೆಮನ್ ಇದ್ದಂಗಿದೆ ನೋಡಿ. ಅದೇನು ಮೆಕಡೋಮಿಯಾನ ನಿಂಬೆಹಣ್ಣು ಗೊತ್ತಾಗ್ತಿಲ್ಲ, ಆ ಸೈಜ್ ಇದೆ. ಹಾಂ, ಇದು ಈ ಥರ ಬೆಳೆದ್ರೆ ಸರ್, ಇದು ಇದು ಫಸ್ಟ್ ಗ್ರೇಡ್ ಸರ್. ಇದು ಈಗ ಆಸ್ಟ್ರೇಲಿಯಾದ ಮೂಲದ್ದಾಗಿರ್ಬೋದು ಇದು, ಬಟ್ ಇಂಡಿಯಾದಲ್ಲಿ ನಮಗೆ ಅದ್ಭುತವಾಗಿ ಬೆಳಿಬೋದು. ನೆಕ್ಸ್ಟು ಆಸ್ಟ್ರೇಲಿಯಾನ ನಾವು ಹಿಂದಿಕ್ಬೋದು. ಇದು ಏನಂದರೆ, ಇದು ಮಾರ್ಕೆಟಿಂಗ್ ಬಗ್ಗೆ ಕೇಳ್ತಾರೆ ರೈತರು, ಮಾರ್ಕೆಟ್ ಎಲ್ಲಿದೆ, ಮಾರ್ಕೆಟ್ ಎಲ್ಲಿದೆ ಅಂತ. ಮಾರ್ಕೆಟ್ ಇದನ್ನು ಹುಡ್ಕೋದೇನು ದೊಡ್ಡ ವಿಷಯ ಅಲ್ಲ ಇದು. ಇದು ಮೇಜರ್ ಆಗಿ ಇಂಟರ್ನ್ಯಾಷನಲ್ ಟ್ರೇಡಿಂಗ್ ಸರ್. ಇದು ಈ ಪ್ರಾಣಿ ಪಕ್ಷಿಗಳ ಕಾಟ ಜಾಸ್ತಿ ಇರುತ್ತೆ, ಬಟ್ ಈ ಒಂದು ಸಸ್ಯದಲ್ಲಿ ಯಾವ ಥರ ಬೆಳೆ? ಇದು ನೋಡಿ ಸರ್, ಇದು ಎಲೆ ತುಂಬ ಹಾರ್ಡ್ ಇರುತ್ತೆ, ಮತ್ತು ಮುಳ್ಳು ಇರುತ್ತೆ. ಹಂಗಾಗಿ ಯಾವುದು ಕುರಿ ಮೇಕೆ ದನ ತಿನ್ನಲ್ಲ ಸರ್. ಓಕೆ, ಒಂದು. ಎರಡನೇದು, ಇದುವರೆಗೂ ಯಾವುದು ಪಕ್ಷಿ ಆಗಲಿ ಇದ್ರದ್ದು ಯಾವುದ್ರದ್ದು ಹಾವಳಿ ಆಗಿಲ್ಲ ಸರ್. ಯಾಕೆಂದರೆ ಈ ನಟ್ಸ್ ಇದೆಯಲ್ಲ, ಇದು ಒಳಗಡೆ ಇದೊಂದು ತೊಗಟೆ ಇದೆ ಸರ್. ಇದು ಇದು ನಮಗೇನು ಉಪಯೋಗಕ್ಕೆ ಬರಲ್ಲ. ಇದ್ರೊಳಗಡೆ ಒಂದು ಬೀಜ ಇರ್ತದೆ, ಅದು ಎಷ್ಟು ಗಟ್ಟಿ ಇರುತ್ತೆ ಅಂದರೆ ಬಂಡೆ ಇದ್ದಂಗೆ ಇರುತ್ತೆ. ಓಕೆ, ಅದು ಕಲ್ಲು ತೊಗೊಂಡೇ ಚಚ್ಚಬೇಕು, ಅಷ್ಟು ಇರುತ್ತೆ. ಹಂಗಾಗಿ ಇದುವರೆಗೂ ಯಾವುದೇ ಒಂದು ಪ್ರಾಣಿ ಆಗಲಿ ಪಕ್ಷಿದಾಗಲಿ
ನಮಗೆ ಕಂಡು ಬಂದಿಲ್ಲ ಸರ್. ಸೊ ರೋಗಗಳು ಮತ್ತೆ ಯಾವುದೇ ರೀತಿ ರೋಗ ಬಹಳ ಕಮ್ಮಿ ಇದೆ ಸರ್. ನೀವೇ ನೋಡ್ತೀರಾ ಸರ್, ನೀವೇ ನೋಡಿ. ದಿವಸಕ್ಕೊಂದ್ಸತಿ ನೀರಿನ ಅವಶ್ಯಕತೆ ಇದೆ ಸರ್? ಈಗ ಇದಕ್ಕೆ ಕೊಡ್ತಾ ಇದೀವಿ ಸರ್, ಮತ್ತೆ ಎಲ್ಲ ಗಿಡಕ್ಕೆ ಕೊಟ್ಟಂಗೆ ಕೊಡ್ತಾ ಇದೀವಿ. ಈ ಬುಡದಿಂದ ಹಿಡಿದು ತುದಿ ತನಕನು ಸರ್, ಮೇಲ್ ತನಕನು ಇದೆ ನೋಡಿ. ಮತ್ತೆ ಬಂಚಿ ಬಂಚಿಯಾಗಿ ಬರುತ್ತೆ ಸರ್. ಇದು ಒಂದು ಗಿಡದಿಂದ ಗಿಡಕ್ಕೆ 9 ಅಡಿ ದಾಯ ಕೊಟ್ಟಿದ್ದೀವಿ ಸರ್, 9 ಅಡಿ ಇದೆ. ಇದು ಪರವಾಗಿಲ್ಲ, ಬಟ್ ನಾವು ರೈತರಿಗೆ ಏನು ಹೇಳ್ತಾ ಇದ್ದೀನಿ ಸರ್ ಅಂದರೆ, ಒಂದು 15x15 ಹಾಕಿ ಸಾಕು ಅಂತೇಳಿ. ಎಕರೆಗೆ ಒಂದು 200 ಗಿಡದ ತನಕ ನಾವು ಇದನ್ನು ಪ್ಲಾಂಟಿಂಗ್ ಮಾಡ್ಕೋಬೋದು ಸರ್. ಉತ್ತಮ ಆದಾಯ ಬರೋದ್ರಲ್ಲಿ ಯಾವುದು, ಯಾಕೆಂದರೆ ಕಸಿ ಗಿಡದ್ದು ತುಂಬ ಹೈಟ್ ಹೋಗಲ್ಲ ಸರ್, ಎಷ್ಟು ಬುಷಿಯಾಗಿದೆ ನೋಡಿ ಕೆನಪಿ. ಆಮೇಲೆ ನಾವು ಇದನ್ನು ಚಾಟಿಂಗು ಮಾಡ್ಕೋಬೋದು ಸರ್. ಹಂಗಾಗಿ ಕೆಲವೊಂದ್ಸತಿ ನೋಡ್ತಾ ಇರ್ತೀವಿ, ಹೊಸದಾಗಿ ಯಾವ್ದಾದ್ರು ಹಣ್ಣಿನ ಬೆಳೆ ಬಂತು, ವಾಣಿಜ್ಯ ಬೆಳೆ ಬಂತು ಅಂದ ತಕ್ಷಣ ರೈತರೇ ಮಾಡ್ತಾರೆ, ಒಂದೇ ಸತಿ 100 ಎಕರೆ ಬೆಳೆಯೋಕೆ ಹೋಗ್ತಾರೆ. ಸೊ ಅವಾಗ ಮಾರ್ಕೆಟಲ್ಲೂ ಲಾಸ್ ಆಗ್ತಕ್ಕಂಥದ್ದು ಕಾಣ್ತೀವಿ. ಸೊ ನೀವು ರೈತರಿಗೆ ಇದನ್ನು ಯಾವ ರೀತಿ ಅಡಾಪ್ಟ್ ಮಾಡ್ಕೊಬೇಕು ಅಂತ ಸಜೆಸ್ಟ್ ಮಾಡ್ತೀವಿ? ಇಲ್ಲ ಸರ್, ಇದು ನಾನು ಹಾಕಿರೋದು 100. ಓಕೆ. 100 ಮರನೇ ನನ್ನ ಹತ್ರ ಈಗ 3 ವರ್ಷದ ಇರೋದು, 100 ಮರನ ಈಲ್ಡಿಂಗ್ ಬಂದಿದೆ. ಈ ಈಲ್ಡಿಂಗ್ ಬಂದಮೇಲೆ ನಾನು ಇನ್ನೊಂದು 500 ಗಿಡ ಹಾಕಿದ್ದೀನಿ ಈಗ ಲಾಸ್ಟ್ ಇಯರು. ಇನ್ನೊಂದು 500 ಹಾಕೋ ಲೆಕ್ಕದಲ್ಲಿ ಇದನ್ನು, ಯಾಕೆಂದರೆ 1000 ಗಿಡ ನಾನು ಬೆಳಿಬೇಕು ಅಂತಿದ್ದೀನಿ ಈಗ. ಬಟ್ ನಾವು ರೈತರಿಗೆಲ್ಲ ಹೇಳೋದೇನೆಂದರೆ, ಒಂದು 50 ಗಿಡದಿಂದ ಸ್ಟಾರ್ಟ್ ಮಾಡಿ. ಯಾಕೆಂದರೆ ಇದು ಕಸಿ ಗಿಡ ಹಾಕೋದ್ರಿಂದ ಏನಾಗುತ್ತೆ, ತುಂಬ ರೇಟು ಜಾಸ್ತಿ ಇದೆ ಈಗ, ಹೊರಗಡೆಯಿಂದ ಬರ್ತಾ ಇರೋದ್ರಿಂದ ರೇಟು ಕಾಸ್ಟ್ಲಿ ಇದೆ. ಹಂಗಾಗಿ ನಾನೇನು ಹೇಳೋದು ಅಂದರೆ, ಒಂದು 50 ಹಾಕ್ಕೊಳ್ಳಿ. ಇದು 2ನೇ ವರ್ಷಕ್ಕೆ ಬಂದುಬಿಡುತ್ತೆ, 2ನೇ ವರ್ಷ 3ನೇ ವರ್ಷಕ್ಕೆ ಕಾಯಿ ಬರುತ್ತೆ. ಒಂದು ಸರಿ ಕಾಯಿ ಬರಲಿ, ಕಾಯಿ ಬಂದ ತಕ್ಷಣವೇ ಇದ್ರದ್ದು ಈಗ ಮಿನಿಮಮ್ 2 ಕೆಜಿ 3 ಕೆಜಿ ಬಂತು ಅಂದರೆ ಗಿಡದ ದುಡ್ಡು ನಮಗೆ ವಾಪಸ್ ಬರುತ್ತೆ. ಯಾವಾಗ ವಾಪಸ್ ಬರುತ್ತೆ ಅವಾಗ ಮತ್ತೆ ಇನ್ವೆಸ್ಟ್ ಮಾಡಿ, ಮತ್ತಿನ್ನೂ 50, 100 ಹಿಂಗೆ. ಅದು ನಿಮ್ಮ ಜಾಗಕ್ಕೆ ಚೆನ್ನಾಗಿ ಒಕ್ಕಂಡ್ಮೇಲೆ ನೀವು ಜಾಸ್ತಿ ಮಾಡಿ. ಒಂದೇ ಸರಿ ನೀವು 5 ಎಕರೆ ಹಾಕ್ತೀನಿ ಈ ಅಡಿಕೆ ಹಾಕ್ದಂಗೆ ಹಾಕ್ಬಿಡಿ, ದಯವಿಟ್ಟು ಒಂದು 100 ಹಾಕಿ ಸರ್. ನಾನು ಇದು ಹೊರಗಡೆ ದೇಶದಲ್ಲಿ ನೋಡಿದ್ದೀನಿ, ನಮ್ಮ ದೇಶದಲ್ಲಿ ಏನಿಲ್ಲ. ಬಟ್ ಹೊರಗಡೆ ದೇಶದಲ್ಲಿ ಒಂದು 20 ವರ್ಷದ ಮರ ನೋಡಿದ್ದೀನಿ, 40 ವರ್ಷದ ಮರನೂ ನೋಡಿದ್ದೀನಿ ಸರ್. ಇದು 100 ವರ್ಷ ಬಾಳುತ್ತೆ ಇದು. ಓಕೆ. ಇದಕ್ಕೆ ಏನು ತುಂಬ ಕಡಿಮೆ ಏಜಲ್ಲಿ ಏನು ಸಾಯುವಂಥ ಮರ ಅಲ್ಲ ಇದು. ಎಷ್ಟು ಪ್ರತಿ ವರ್ಷವೂ ಹೆಚ್ಚಾಗ್ತಾ ಹೋಗುತ್ತೆ. ವರ್ಷದ ಏನು ಈಲ್ಡಿಂಗ್ ಇದೆ, ನೆಕ್ಸ್ಟ್ ಇಯರ್ ಡಬಲ್ ಆಗುತ್ತೆ ಪ್ರತಿ ವರ್ಷವೂ. ಯಾಕೆಂದರೆ ಮರದ ಗ್ರೋತ್ ಆದಂಗೆ ಈಲ್ಡಿಂಗು ಜಾಸ್ತಿ ಆಗುತ್ತೆ ಸರ್. ನಾನು ಇನ್ನೊಂದು ಆಶ್ಚರ್ಯ, ಬರದ ಪರಿಸ್ಥಿತಿನಲ್ಲಿ ಡ್ರೈಲ್ಯಾಂಡ್ ಕ್ರಾಪ್ ಅಂತ ನಾವು ಹೇಳಿದ್ರೆ ಕಷ್ಟ ಐತಿ. ಹೌದು. ಆದ್ರೆ ಇಷ್ಟು ಟೆಂಪರೇಚರು ಮತ್ತೆ ನೀರಿನ ಇದರಲ್ಲಿ ತಡ್ಕೊಂಡಿದೆ ಸರ್. ಸೊ ಈ ಗಿಡ ತಡ್ಕೊಂಡಿದೆ ತಡ್ಕೊಂಡಿದೆ ಸರ್. ಇದು ಹಾರ್ವೆಸ್ಟಿಂಗು ತುಂಬ ಈಸಿ ಸರ್. ಇದು ಈ ತೆಂಗಿನ ಮರ ಅಡಿಕೆ ಮರ ಹಾರ್ವೆಸ್ಟ್ ಮಾಡ್ದಂಗೇನಲ್ಲ ಇದು. ಇದು ನಾವು ಬೇರೆ ಯೂಟ್ಯೂಬಲ್ಲಿ ಅದರಲ್ಲಿ ಇದರಲ್ಲಿ ನೋಡ್ದಂಗೆ ಈ ಮರನ ಅಲ್ಲಾಡಿಸಿದ್ರೆ ಸಾಕು ಸರ್. ಇದು ಈ ಥರ ಅಲ್ಲಾಡಿಸ್ಬಿಟ್ರೆ ಬಲ್ತಿರ ಕಾಯೆಲ್ಲ ಉದುರುತ್ತೆ, ಆರಿಸ್ಕೊಂಡ್ರೆ ಸಾಕು. ಮತ್ತೇನಾಗುತ್ತೆ ಅಂದರೆ ತುಂಬ ಗಟ್ಟಿ ಸರ್ ಶೆಲ್ಲು, ಹಂಗಾಗಿ ಆರಿಸೋದು 1-2 ದಿವಸ ತಡ ಆದ್ರೂ ಏನೂ ಪ್ರಾಬ್ಲಮ್ ಇಲ್ಲ. ಆಮೇಲೆ ಹಾರಿಸಿದ ಮೇಲೆ ಸರ್ ಇದು ವರ್ಷಗಟ್ಟಲೆ ಸ್ಟೋರ್ ಮಾಡ್ಬೋದು. ರೈತರಿಗೆ ಇದೊಂದು ವರದಾನ ಸರ್ ಇದು. ಯಾಕೆಂದರೆ ಬೇರೆ ಹಣ್ಣಿಂದ ಇದಾದರೆ ತುಂಬ ಪೆರಿಷಬಲ್ ಇರುತ್ತೆ, ಮಾರ್ಕೆಟಿಗೆ ತೊಗೊಂಡೋದಾಗ ಏನಾಗುತ್ತೆ ಅವರು ಮಧ್ಯವರ್ತಿಗಳು ಕೇಳಿದ ರೇಟಿಗೆ ಕೊಡಬೇಕು. ಇದು ಹಂಗಲ್ಲ ಸರ್. ಇದು ಮೇಯ್ನ್ ಮುಖ್ಯವಾಗಿ ಇದನ್ನು ನಾನು ಬೆಳಿಲಿಕ್ಕೆ ಏನು ಕಾರಣ ಅಂದರೆ ಇದು ಸ್ಟೋರ್ ಮಾಡಿಡ್ಬೋದು. ಈಗ ಅವರು ಕಮ್ಮಿ ಕೇಳ್ತಾರೆ ಅಂತ ತಿಳ್ಕೊಳ್ಳಿ, ನಾವು ಕೊಡೋದೇ ಬೇಡ, 1 ವರ್ಷ ಬಿಟ್ಟು ಮಾರ್ಬೋದು, ಇನ್ನೂ 1-2 ವರ್ಷ ಬಿಟ್ಟು ಮಾರ್ಬೋದು. ಆ ಥರ ಇದೆ ಸರ್. ಇದು ಅಡಿಕೆ ನಾವು ಹೆಂಗೆ ಬೇಯಿಸಿ ಸ್ಟೋರ್ ಮಾಡ್ತೀವಿ ಆ ಥರ ಇದೊಂದು ಸ್ಟೋರ್ ಮಾಡ್ಬೋದು. ಹಂಗಾಗಿನೇ ನನಗೆ ಇದು ತುಂಬ ಖುಷಿ ಸರ್. ಇದು ಮತ್ತು ಇದನ್ನು ತಿಂತಾ ಇದ್ರೆ ಇದನ್ನು ಓಪನ್ ಮಾಡೋದು ಹೆಂಗೆ, ಮಾರ್ಕೆಟ್ ಮಾಡೋದು ಹೆಂಗೆ, ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಮತ್ತು ಇದು ಕ್ರಂಚಿ ಆಗಿರುತ್ತೆ, ಬೆಣ್ಣೆ ಇದ್ದಂಗೆ ಇರುತ್ತೆ. ತುಂಬ ಡ್ರೈ ಫ್ರೂಟ್ಸ್ ತಿಂದಿದ್ದೀವಿ, ಎಲ್ಲ ಡ್ರೈ ಫ್ರೂಟ್ಸ್ಗಿಂತನೂ ಇದು ವರ್ತ್ ಅಂತಲೇ ಅನಿಸುತ್ತೆ. ಈ 3800 ರೂಪಾಯಿ ಕೊಟ್ಟು ತೊಗೊಂಬಂದು ತಿಂದ್ರೂ ವರ್ತ್. ಯಾಕೆಂದರೆ ಇದು ಶಿವಮೊಗ್ಗದಲ್ಲಿ ನನಗೆ ಗೊತ್ತಿದ್ದಂಗೆ ಸರ್ 1 ಡ್ರೈ ಫ್ರೂಟ್ ಶಾಪ್ ಇತ್ತು, ಈಗ ಒಂದು 4-5 ಡ್ರೈ ಫ್ರೂಟ್ ಶಾಪ್ ಇದೆ. ಈಗ ಫಸ್ಟ್ ಒಂದರಲ್ಲೂ ಇಟ್ಟಿರ್ತಿರಲಿಲ್ಲ, ಈಗ 4-5 ಶಾಪಲ್ಲೂ ಮೆಕಡೋಮ ಇಟ್ಟಿದ್ದಾರೆ. ಹಂಗಾಗಿ ಮಾರ್ಕೆಟಿಂಗು ಮಾರ್ಕೆಟಿಂಗ್ ಅಂತಾರೆ, ಏನೂ ಸಮಸ್ಯೆ ಇಲ್ಲ. ಯಾಕೆಂದರೆ ಇದ್ರದ್ದು ಮೇಜರ್ ಇರೋದೇ ಇಂಟರ್ನ್ಯಾಷನಲ್ ಮಾರ್ಕೆಟ್ ನಿರ್ಧಾರವಾಗುತ್ತೆ. ಎರಡನೇದೇನೆಂದರೆ ಇದನ್ನು ಪ್ರತಿಯೊಬ್ಬರೂ ಸರಿ ತಿನ್ನಬೇಕು ಅಂತ ಅನಿಸುತ್ತೆ. ಇದು ಮೈನ್ ಇದು. ಮತ್ತು ಮೇಜರಾಗಿ ಹೆಂಗೆ ಅಂದರೆ ಈಗ ಗೋಡಂಬಿ ಬರ್ಫಿ ಇದೆ, ಆಮೇಲೆ ಬಾದಾಮಿ ಹಾಲಿದೆ. ನೆಕ್ಸ್ಟ್ ಫ್ಯೂಚರಾಗಿ ಏನಾಗುತ್ತೆ, ನಾವು ಬೆಳೆದಿಲ್ಲ ಇದು, ಇದು ಈಗೇನಾಗಿದೆ ಆಹಾರ. ಯಾಕೆಂದರೆ ಇಷ್ಟು ಕಾಸ್ಟ್ಲಿ ಇರೋದ್ರೆ ಶ್ರೀಮಂತರು, ಮಧ್ಯಮ ವರ್ಗದವರು ಅತ್ತಣಂಗೆ ಆಗಬೇಕು ಅಂದರೆ ಎಲ್ಲೇ ನಾವು ಹೆಚ್ಚೆಚ್ಚು ನಾವು ಇಲ್ಲೇ ನಮ್ಮ ಇಂಡಿಯಾದೆಲ್ಲ ಬೆಳಿಬೇಕು. ಯಾಕೆಂದರೆ ಹೊರಗಡೆಯಿಂದ ತರಿಸೋದು ಏನಾಗುತ್ತೆ ಅಂದರೆ ಆ ಇಂಪೋರ್ಟು ಡ್ಯೂಟಿ ಹಾಕ್ತಾರೆ, ಅದೇ ನಮಗೆ ತುಂಬ ಖರ್ಚು. ನಾವು ಇಲ್ಲೇ ಬೆಳೆದ್ರೆ ಇದು ರೇಟು ಕಮ್ಮಿ ಆದರೆ 1000 ರೂಪಾಯಿ ಈ ಥರ ಸಿಕ್ಕರೆ, ಗೋಡಂಬಿ ರೇಟ್ ಸಿಕ್ಕರೆ ನಮ್ಮ ಎಲ್ಲ ರೈತರು ತಿಂತಾರೆ, ಇದು ಎಲ್ಲ ಜನರೂ ತಿನ್ಬೋದು. ಇದು ಹಾಗೆ ಬಟ್ ಏನಂದರೆ ಒಳ್ಳೆ ಕ್ವಾಲಿಟಿ ಬೆಳಿಬೇಕು ನಾವು. ಇದು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಮೇನ್ ಕೇಳೋದೇನೆಂದರೆ ಆ ನಟ್ ಸೈಜು. ಯಾವಾಗ್ಲೂ ಗೋಡಂಬಿ ಪ್ರೀಮಿಯಮ್ ಸೈಜನ್ನ ಇಲ್ಲಿ ನಾವು ನೋಡಲ್ಲ, ಅಲ್ಲಿ ಅದೆಲ್ಲ ಎಕ್ಸ್ಪೋರ್ಟ್ ಆಗುತ್ತೆ. ಹಂಗೇನೆ ಇದನ್ನು ಅಷ್ಟೇ, ಪ್ರೀಮಿಯಮ್ ಸೈಜೆಲ್ಲ ಎಕ್ಸ್ಪೋರ್ಟ್ ಆಗಂಗೆ ಬೆಳೆಯೋಣ. ನಮ್ಮ ದೇಶ ತುಂಬ ಫಲವತ್ತಾಗಿದೆ, ಕೃಷಿ ಭೂಮಿ ಇದೆ, ಮತ್ತು ಜನಕ್ಕೆ ಇಂಟ್ರೆಸ್ಟು ಇದೆ. ಇದೇನಂದರೆ ಒಳ್ಳೆ ಗುಣಮಟ್ಟದ ತುಂಬ ಬಿಸಿಲು ಕೇಳ ಸರ್. ಇದು ಅಡಿಕೆ ತೋಟದಲ್ಲಿ ಅಥವಾ ತೆಂಗಿನ ತೋಟದಲ್ಲಿ ಬೆಳೀಲಿಕ್ಕಾಗಲ್ಲ ಸರ್. ಇದು
ಇದು ಎಷ್ಟು ಹೆಚ್ಚು ಎಷ್ಟು ಬಿಸಿಲಿರುತ್ತೋ ಅಷ್ಟು ಒಳ್ಳೇದು. ಬಯಲುಸೀಮೆಯಲ್ಲಿ ಬೆಳೀತಕ್ಕ ಹೌದು ಹೌದು, ಬಯಲುಸೀಮೆ ಅಂತಲ್ಲ, ಮಲೆನಾಡು ಇಲ್ಲೇರಿಯಾ ಎಲ್ಲ ಕಡೆ ಬೆಳಿಬೋದು ಸರ್. ಇದು ಅಂದರೆ ಎಷ್ಟು ಓಪನ್ ಇರುತ್ತೋ ಅಷ್ಟು ಈಲ್ಡಿಂಗ್ ಜಾಸ್ತಿ ಬರುತ್ತೆ. ಹಂಗಾಗಿ ಇದು ಓಪನಲ್ಲೇ ಬೆಳೀರಿ, ಮತ್ತು ಕರ್ನಾಟಕದ ಎಲ್ಲ ಭಾಗದಲ್ಲೂ ಬೆಳಿಬೋದು ಸರ್. ಬಟ್ ಟೆಂಪ್ರೇಚರ್ 45 ಆ್ಯಂಡ್ ಎಬೋ ಎಲ್ಲಿ ಬರುತ್ತೆ ಅಲ್ಲಿ ಬೇಡ, ಯಾಕೆಂದರೆ ಫ್ರೂಟ್ ಸೆಟ್ಟಿಂಗ್ ಕಮ್ಮಿ ಇದೆ ಮತ್ತು ಕಾಯಿ ಬರದೇ ಇರ್ಬೋದು. ಮತ್ತು ಇಲ್ಲೂ ಬರೋಲ್ಲ, ಆಮೇಲೆ ಕೋಸ್ಟಲ್ ಅಲ್ಲಿ ಬರೋಲ್ಲ. ತುಂಬ ಕೋಸ್ಟಲ್ ಸಮುದ್ರ ಬದಿ ಏನಾಗುತ್ತೆ ಅಲ್ಲಿ, ಅಲ್ಲೂ ನಮ್ಮ ನರ್ಸರಿ ಇದೆ, ಅಲ್ಲಿ ನಾವು ಬೆಳೆದಿದ್ದೀವಿ ಗಿಡ. ಬಟ್ ಗಿಡ ಚೆನ್ನಾಗಿ ಬರುತ್ತೆ, ಅಲ್ಲಿ ಹೀಲ್ಡಿಂಗ್ ಬರೋಲ್ಲ. ಹಂಗಾಗಿ ದಯವಿಟ್ಟು ಅಲ್ಲಿ ಬೆಳೆಯೋದು ಬೇಡ. ಇನ್ನು ಅದರ ಅದು ಎಲ್ಲ ಬಲ್ತ್ ಮೇಲೆ ಈ ಥರ ಓಪನ್ ಆಗುತ್ತೆ. ಈ ತೊಗಟೆ ಏನು ಉಪಯೋಗಕ್ಕೆ ಬರೋಲ್ಲ, ಈ ಶೆಲ್ ಮಾತ್ರ ಇದೇನಿದೆ ಇದು ಮಾತ್ರ ಉಪಯೋಗಕ್ಕೆ ಬರುತ್ತೆ. ಇದನ್ನು ನಾವು ಮಾರ್ಕೆಟಿಂಗ್ ಮಾಡೋವಂಥದ್ದು. ಇದನ್ನು ಹೇಗೆ ಅಂದರೆ ನೋಡಿ, ಇದನ್ನು ವ್ಯಾಲ್ಯೂ ಅಡಿಷನ್ನು ಈ ಥರ ಮಾಡಿರ್ತಾರೆ ನೋಡಿ. ಈ ಥರ ಓಪನ್ ಮಾಡಿದ್ರೆ ಇದರಲ್ಲಿ ನಟ್ಸ್ ಹಿಂಗೆ ಬರುತ್ತೆ ನೋಡಿ, ಈ ಥರ ಇರುತ್ತೆ ನಟ್ಸು. ಇದು ಇದು ತುಂಬ ಕ್ರಂಚಿಯಾಗಿರುತ್ತೆ. ಓಕೆ, ಸೊ ಇದು ಓಪನ್ ಮಾಡೋದಕ್ಕೆ ಇದು ಬೇಕೇ ಬೇಕು. ಸೊ ಈ ಶೆಲ್ ತುಂಬ ಹಾರ್ಡ್ ಇರುತ್ತಲ್ಲ ಸರ್, ತುಂಬ ಕಲ್ಲಿದ್ದಂಗೆ, ಬರೀ ಕೈಯಲ್ಲಂತೂ ಓಪನ್ ಮಾಡೋಕೆ ಆಗೋದಿಲ್ಲ. ಆಗೋದಿಲ್ಲ, ತೊಳೆ ಇದು ಟೇಸ್ಟ್ ನೋಡಿ. ಸೊ ನಾವು ಗೋಡಂಬಿಗಿಂತ ತುಂಬ ಟೇಸ್ಟ್ ರುಚಿಯಾಗಿದೆ. ನೋಡಿ ಈ ಥರ ಆಮೇಲೆ ಎಲ್ಲ ಇದರಲ್ಲಿ ಇರೋದು ಗುಡ್ ಕ್ವಾಲಿಟಿ ಶೆಲ್ ಇರೋದು, ಮಾರ್ಕೆಟಲ್ಲಿ ತುಂಬ ಬೆಲೆ ಇರೋದು. ತೊಳೆ ಇದು ನಂಬರ್ ಒನ್ ಸೈಜ್, ಇದು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಇದಕ್ಕೆ ತುಂಬ ಒಳ್ಳೆ ರೇಟ್ ಸಿಗುತ್ತೆ. ಇದು ಮತ್ತು ಇದು ತುಂಬಾ ರಿಚ್ ಇದಿದೆ ಸರ್. ಇದು ನ್ಯೂಟ್ರಿಟಿ, ನ್ಯೂಟ್ರಿಷನ್ ವ್ಯಾಲ್ಯೂ ತುಂಬ ಇದೆ, ಹೆಲ್ತ್ ಬೆನಿಫಿಟ್ ಜಾಸ್ತಿ ಇದೆ. ಇದಕ್ಕೆ ಪ್ರಿವೆನ್ಷನ್ ಫಾರ್ ಹಾರ್ಟ್ ಅಟ್ಯಾಕ್ ಅಂತ ಆ ಥರದ್ದೆಲ್ಲ ಇದು ಮಾಡಿ ಯೂಸ್ ಮಾಡ್ತಾಯಿದ್ದಾರೆ ಸರ್. ಇದು ಇದು ಅದೇ ಫಸ್ಟ್ ಟೈಮ್ ನಾವು ಇಲ್ಲಿ ಬೆಳೆದಿರೋದ್ರಿಂದ ತುಂಬ ಖುಷಿಯಾಗುತ್ತೆ ಸರ್. ಎಮ್ಮೆಯಿಂದ ನಾನು ತಮ್ಮ ಹತ್ರ ತೋರಿಸ್ತೇನೆ. ಅಲ್ಲ, ಇದು ನೋಡಿದ್ರು ಕೂಡ ತುಂಬ ದಿನ ಇಟ್ಟರೆ ಏನೂ ಆಗಲ್ಲ ಅಂತಕ್ಕಂಥದ್ದು ಫೀಲ್ ಇದೆ. ವರ್ಷಗಟ್ಟಲೆ ಇಡ್ಬೋದು ಸರ್, ವರ್ಷಗಟ್ಟಲೆ ಇಡ್ಬೋದು. ಹೌದು, ಕಲ್ಲು ಕಲ್ಲಿದ್ದಂಗೆ ಇರುತ್ತೆ ಸರ್. ಓಕೆ, ವೆರಿ ತುಂಬ ಹಾರ್ಡ್ ಇರುತ್ತೆ ಇದು, ಶೆಲ್ ನೆಟ್ ತುಂಬ ಹಾರ್ಡ್ ಇರುತ್ತೆ. ಈಗ ಅಣ್ಣ ಈ ರೈಪ್ ಫುಲ್ ಮೆಚೂರ್ ಆಗಿ ಕೆಳಗಡೆ ಬಿದ್ದರೂ ಕೂಡ ಇದು ಏನಾಗೋದಿಲ್ಲ. ಹೌದು, ಇದು ಈ ಸಿಪ್ಪೆ ಇರುತ್ತೆ ಸರ್. ಇದು ಇದು ವೇಸ್ಟ್ ಇದು. ಓಕೆ, ಈ ಸಿಪ್ಪೆ ತೆಗೆದುಬಿಟ್ರೆ ಇದು ಇದು ನಟ್ಸಿ ಈ ಥರ ನಟ್ಸ್ ಬರುತ್ತೆ. ಸರ್ ನಮಸ್ಕಾರ, ನಾನು ಮೃತ್ಯುಂಜಯ ಅಂತೇಳಿ, ನಾನು ವೃತ್ತಿಯಲ್ಲಿ ವೈದ್ಯನಾಗಿ ವರ್ಕ್ ಮಾಡ್ತೀನಿ. ರೈತರಿಗೆ ಯಾವಾಗಲೂ ಹೋಗಿ ಅಲ್ಲೇ ನೋಡಬೇಕು, ಅವ್ರು ಬರೀ ಯೂಟ್ಯೂಬಲ್ಲಿ ಪಿಕ್ಚರಲ್ಲಿ ನೋಡಿ ಬೆಳೆದ್ರೆ ಅದು ಆಗಲ್ಲ. ಕೃಷಿನಲ್ಲಿ ಅವ್ರ ಜಮೀನಲ್ಲಿ ಪಾದ ಇಟ್ಟು ಅಲ್ಲಿ ನೋಡಿದಾಗಲೇ ಅವರಿಗೆ ಅದರ ಬಗ್ಗೆ ಅನುಭವ ಗೊತ್ತಾಗುತ್ತೆ. ಸುಮಾರು ಒಂದು 6-8 ಎಕರೆ ಹೊಲ ಇರ್ಬೋದು ಅವ್ರದ್ದು, ಅದರಲ್ಲಿ ಅವರು ಶ್ರೇಷ್ಠವಾಗಿ ಬೆಳೆದಿರೋದಂದರೆ ಇದು ಮೆಕಾಡಮಿಯಾ. ಇದನ್ನೇ ಮೆಕಾಡಮಿಯಾ ನೆಟ್ಟನ್ನು ಯಾವ ಜಮೀನಲ್ಲಿ ಆದರೂ ಬೆಳಿಬೋದು, ಕರ್ನಾಟಕದಾದ್ಯಂತ ಎಂಥ ವಾತಾವರಣದಲ್ಲಿ ಆದರೂ ಬೆಳಿಬೋದು. ಆದಷ್ಟು ಡ್ರೈ ಲ್ಯಾಂಡ್ ಇದ್ರೆ ಇನ್ನೂ ಉತ್ತಮ ಅಂತ ನಾನು ಇಲ್ಲಿ ಬಂದ ಮೇಲೇ ಗೊತ್ತಾಗಿದ್ದು. ನೋಡಿ ಸರ್, ಇಲ್ಲಿ ನೀರಿನ ನಿರ್ವಹಣೆ ಕಡಿಮೆ ಇದ್ದರೂ ನೋಡಿ ನೆಟ್ಗಳೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ನಾನು ಬಂದು ಇಲ್ಲಿ ಕಣ್ಣಾರೆ ನೋಡಿದಾಗ ಒಂದು ಗಿಡದಲ್ಲಿ 2-3 ಕೆಜಿ ಪಕ್ಕ ಸಿಕ್ಕುತ್ತೆ ನಮಗೆ. ಇದ್ರ ಇದು 3ನೇ ವರ್ಷದ ಗಿಡ. ಹೌದು, ನಮ್ಮ ರಂಗನಾಥ್ ಸ್ವಾಮಿ ಅವ್ರು ಹೇಳಿದ್ರು 3ನೇ ವರ್ಷಕ್ಕೆ ಇಷ್ಟು ಬೆಳೆದಿದೆ. ಇನ್ನು ಸುಮಾರು 5-6 ವರ್ಷ ಮೇಲೆ ಹೋದರೂ ಸುಮಾರು ಒಂದು ಗಿಡದಲ್ಲಿ ನಮ್ಗೆ 6-8 ಕೆಜಿ 10 ಕೆಜಿವರೆಗೂ ಬೆಳೆ ತೆಗಿಬೋದು. ನಮಗೆ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಇವತ್ತು ನಾವು ಆನ್ಲೈನಲ್ಲಿ ನೋಡ್ಕೊಂಡ್ರು 100 ಗ್ರಾಮಿಗೆ 500, 400, 1000 ಒಂದೊಂದು ಕಂಪ್ನಿ ಮೇಲೆ ಇದೆ. ನಮಗಷ್ಟು ಬೇಡ, ನಮಗೆ ಒಂದು ಗಿಡದಲ್ಲಿ ನಮ್ಮ 3-4 ಕೆಜಿಗೆ 500 ಅಂದ್ರೂ ನಮ್ಗೆ 1.5-2 ಸಾವಿರ ಒಂದು ಗಿಡದಲ್ಲಿ ಸಿಕ್ಕುತ್ತೆ. ಒಂದು ರೈತ ಒಂದು 1/2 ಎಕರೆ 10 ಗುಂಟೆ 20 ಗುಂಟೆನಲ್ಲಿ ಒಂದು 50 ಗಿಡನೋ 100 ಗಿಡನೋ ಬೆಳ್ಕೊಂಡ್ರೆ ಅವನ ಆತ್ಮಹತ್ಯೆ ಅಂಥ ಕಾರ್ಯ ಇಲ್ಲದೇ ಅವನು ಒಂದು ಆರ್ಥಿಕವಾಗಿ ಸಮೃದ್ಧ ಆಗ್ಬೋದು, ಮಕ್ಕಳ ಎಜುಕೇಷನ್ ಎಲ್ಲ ಕಲಿಸ್ಬೋದು. ರೈತ ಒಂದು ಅವನ ಕಾಲ ಮೇಲೆ ಅವನು ನಿಂತ್ಕೋಬೇಕಂದ್ರೆ ಇಂಥ ಕಮರ್ಷಿಯಲ್ ಬೆಳೆ ನಮ್ಮ ರಂಗನಾಥ್ ಸ್ವಾಮಿ ಅವ್ರ ದರ್ಶನದಲ್ಲಿ ಅವ್ರ ಗಿಡಗಳನ್ನು ಕೊಡ್ತಾರೆ, ತೊಗೊಂಬಿಟ್ಟು ಬೆಳೆದ್ರೆ ಒಳ್ಳೆ ಮುಂದೆ ರೈತರಿಗೆ ಹಣಕಾಸಿನ ನೆರವು ಆಗುತ್ತಂತ ನಾನು ಈ ಕಣ್ಣಾರೆ ಕಂಡು ನೋಡಿದ್ದೀನಿ. ಇಲ್ಲಿ ಸುಮಾರು ಬೆಟ್ಟ ಗುಡ್ಡ ಇರೋದು, ಇವರು ಇಷ್ಟೊಂದು ಬೆಳೆ ಎಲ್ಲ ಬೆಳೆದ್ರೂ ನೀರಿಂದು ಸ್ವಲ್ಪ ಅಭಾವ ಈ ವರ್ಷ ಇದ್ರೂ ಕೂಡ ಈ ವರ್ಷ ತುಂಬ ಕಡಿಮೆ. ಗಿಡ ಮಾತ್ರ ಒಂಥರ ಕಾಡಲ್ಲಿ ಸಮೃದ್ಧವಾಗಿ ಬೆಳೆದ್ರೆ ತೇಗಿನ ಮರ ಇದ್ದಂಗಿದೆ, ಒಂದ್ ಎಲೆನೂ ಅಲ್ಲಾಡಿಲ್ಲ, ಒಂದ್ ಎಲೆನೂ ಉದುರಿಲ್ಲ, ಒಂದ್ ಕಾಯಿನೂ ಒಂದು ರೋಗ ಇಲ್ಲ, ಕೀಟಬಾಧೆ ಇಲ್ಲ. ಮತ್ತೆ ಸ್ಟೋರೇಜ್ ಅಂತೂ ನೀವು ಎಷ್ಟು ವರ್ಷ ಬೇಕಾದ್ರೂ ಇಟ್ಕೋಬಹುದು, ಅಷ್ಟು ಗಟ್ಟಿಯಾಗಿದೆ. ನಾವು ಕಣ್ಣಾರೆ ಕಂಡಿರೋದು ಇದು. ನಮ್ಮ ಜೊತೆಗೆ ನೋಡಿ, ನಮ್ಮ ಗಿಡ ಯಾವುದೇ ರೀತಿಯಿಂದ ಏನು ತೊಂದರೆ ಇಲ್ಲ, ಒಂದು ಮುರಿಯೋದಲ್ಲ, ಒಂದು ಇದಾಗೋದಲ್ಲ, ಹಾಳಾಗೋದಲ್ಲ. ಇವಳು ಬಂದು ಕಚ್ಚಿದ್ರು ಇವನು ಏನೂ ಆಗಲ್ಲ, ಮರಕ್ಕೆ ಮಾತ್ರ ಏನೂ ಆಗಲ್ಲ, ಅಷ್ಟು ಮಾತ್ರ ನಂಬಿಕೆ ನಮಗೆ ಬಂದಿದೆ. ನೀವು ಹಾಕ್ತೀರಿ ಈಗ? ನಾವು ಒಂದು 50 ಗಿಡ ತಗೊಂಡು ಹೋಗ್ತೀವಿ ಸರ್. 50 ಗಿಡ ತಗೊಂಡು ಬೆಳೀರಿ ಬೆಳೀರಿ, ಎಲ್ಲರೂ ಬೆಳೀರಿ. ಹೆಂಗ್ ಬರುತ್ತೆ ಎಲ್ಲರೂ ಬರ್ತೀವಿ, ಒಂದ್ಸಲ ನಾವು ಬೆಳೆದ್ಮೇಲೆ ಬಂದು ನೋಡ್ಕೊಂಡು ಬರ್ಬೋದು ಹೆಂಗ್ ಬೆಳೆದಿದ್ದೀವಿ. 3ನೇ ವರ್ಷಕ್ಕೆ ಖಂಡಿತ ಬರುತ್ತೆ ಸರ್.